ಇವತ್ತು ನಮಗೆ ರಕ್ತನಾಳದಲ್ಲಿ ರಕ್ತ ಯಾವ ರೀತಿ ಹರಿಬೇಕು, ಸಂಚಾರ ಆಗಬೇಕು, ಅದೇ ರೀತಿ ಅದಕ್ಕೋಸ್ಕರ ರಸ್ತೆಗಳು ನಮ್ಮ ಕ್ಷೇತ್ರದಲ್ಲಿ ಒಂದು ಗುಣಮಟ್ಟದ ರಸ್ತೆಗಳನ್ನು ಮಾಡಲಿಕ್ಕೆ ನಾನು ಬಹಳ ಶ್ರಮ ಹಾಕಿದ್ದೇನೆ. ಶೇಕಡ 80-90% ರಸ್ತೆಗಳ ಕಾಮಗಾರಿ ಮುಗಿದಿದೆ. ಇನ್ನು ಕೆಲವು ಚುನಾವಣೆ ಆದಮೇಲೆ ಮಾಡ್ತೇವೆ. ನಗರವನ್ನು ಸುಂದರ ನಗರ ಮಾಡಬೇಕು ಚಿಕ್ಕಬಳ್ಳಾಪುರ. ಬೆಂಗಳೂರಿಗೆ ಪರ್ಯಾಯವಾಗಿ ಇವತ್ತು ನಾವನ್ನು ಮಾಡಿ ಈಗಾಗಲೇ ಥೀಮ್ ಪಾರ್ಕ್ ನಡೀತಾ ಇದೆ, ಇಕೋ ಥೀಮ್ ಪಾರ್ಕ್ ಅಂತೇಳಿ ಕಂದವಾರದ ಬಳಿ ನಡೀತಾ ಇದೆ. ಅದೇ ರೀತಿ ಈಗ ನಗರೋತ್ಥಾನ ಫೇಸ್ 3 ಅದನ್ನು ಕೂಡ ಮಂಜೂರು ಮಾಡಿಸಿದ್ದೀವಿ. ಪ್ರಾರಂಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನ ಅಂತ 50 ಕೊಡುವಂಥದ್ದು ಕೂಡ ಆ ರೀತಿಯ ಪರಿಸ್ಥಿತಿಯಲ್ಲಿ ಬಹಳ ಒಳ್ಳೆಯ ಮನೆಗಳು ಆದರೆ ಹೋಗಲಿಕ್ಕೆ ದಾರಿ ಇಲ್ಲ, ರಸ್ತೆ ಇಲ್ಲ. ಈ ರೀತಿಯ ಸ್ಥಿತಿಯಲ್ಲಿ ವಾರ್ಡು ಯಾವುದೇ ವಾರ್ಡ್ ತಗೊಳ್ಳಿ ಒಳ್ಳೆಯ ರಸ್ತೆಗಳು ಇರಲಿಲ್ಲ. ಆದರೆ ನಾವು ಸುಮಾರು 100 ಕೋಟಿ